ಕಂಚಿನ ಕಂಠದಿಂದ ನಮ್ಮ ಪಾಡದಾನವನ್ನ ನಮ್ಮ ಕಾಂತಾರ ಮೂವಿಗೂ ನಿಮ್ಮ ಕಂಠದಾನವನ್ನ ಮಾಡಿದ್ದೀರಿ ಹೌದು ಕಾಂತಾರ ಸಿನಿಮಾ ಚಿತ್ರತಂಡವು ತಮ್ಮನ ಯಾವ ಸಂದರ್ಭದಲ್ಲಿ ಬಂದು ಕಾಣ್ತು ಹೇಗೆ ಅವರು ತಮ್ಮನ ಭೇಟಿಯಾದರು ತಮಗೆ ಆ ಒಂದು ಚಿತ್ರದಲ್ಲಿ ತಮ್ಮ ಕಂಠದಾನ ಮಾಡಲಿಕ್ಕೆ ಹೇಗೆ ಅವಕಾಶ ಉಟ್ಕೊಳ್ತು ಸರ್ ಅವರು ಕಂಬಳಕ್ಕೆ ಒಂದು ತಿಂಗಳು ಇರುವಾಗ ಜನ ಕಳಿಸಿ ಕೊಟ್ಟಿದ್ದಾರೆ ನಮ್ಮ ಮನೆಗೆ ನಾವು ಕಾಂತಾರ ಶೂಟಿಂಗ್ ಮಾಡ್ತಾ ಇದ್ದೇವೆ ನೀವು ಬರಬೇಕು ಅಂತ ಹೇಳಿದೆ ನಾನು ನಮ್ಮ ಹಾಡಲ್ಲ ನೀವು ನಿಮ್ಮ ಸಾಂಗ್ಸಿಗೆ ನಿಮ್ಮ ಯಾಕಟಿಗೆ ನಮ್ಮ ಹಾಡಲ್ಲ ಆಗುತ್ತಾ ನಮ್ಮದು ಹಳ್ಳಿಯ ಹಾಡುಗಳು ಜಾನಪದ ಹಾಡುಗಳು ದೊಡ್ಡ ದೊಡ್ಡ ಕಲಿತವರು ತುಂಬ ಜನ ಬೇರೆ ಬೇರೆ ಪಿಕ್ಚರಿಗೆ ಸಾಂಗ್ಸ್ ಅದೆಲ್ಲ ಹಾಡ್ತಾ ಇದ್ದಾರೆ ಜಾವಿದ್ ಕುಮಾರ ಬಾಲಸುಬ್ರಹ್ಮಣ್ಯ ಅವರೆಲ್ಲ ಹಾಡಿದ್ದಾರೆ ನಮ್ಮದು ಹಳ್ಳಿಯ ಹಾಡು ಜಾನಪದ ಹಾಡು ಅದನ್ನೆಲ್ಲ ಹಾಡಲಿ ಹಾಡ್ರಿ ಏನಾಗತ್ತೆ ಮಾರ ಅಂತ ಹೇಳಿದೆ ಹಾಗಲ್ಲ ನಾನೇ ಬರ್ತೀನಿ ಮನೆಗೆ ನಾನು ಬಂದು ವಿಷಯ ಹೇಳಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಕಡೆಗೆ ಒಂದು 10 ದಿವಸ ಬಿಟ್ಟು ಮತ್ತೆ ಬಂದಾರೆ ಆಗಸ್ಟ್ನಲ್ಲಿ ಮತ್ತೆ ಬಂದಾರೆ ಆಗಸ್ಟ್ನಲ್ಲಿ ಬಂದು ಹೇಳಿದ್ದಾರೆ ರಿಸೆಪ್ಷನ್ ಹಾಯ್ ನೀವು ಸಣ್ಣಿಂದ ನನ್ನನ್ನು ನೀವು ನೋಡಿದ್ದೀರಿ ನಿಮ್ಮನ್ನು ನಾನು ನೋಡಿದೆ ಶಾಲೆ ಹೋಗುವಾಗ ಕಂಬಳಕ್ಕೆ ಬರೋದು ನೋಡಿದೆ ವೇಷ ಹಾಕೋದು ನೋಡಿದೆ ಹಾಡು ಹೇಳೋದು ನೋಡಿದೆ ನಾನು ಮಾಡುವಂಥ ಈ ಕಾಂತಾರ ಒಂದು ಹೆಸರಿಲ್ಲ ಅಂದು ಮಾಡುವಂಥ ಸಾಂಗ್ಸು ಅಥವಾ ಹಾಡುವಂಥ ವಿಚಾರ ಹಾಡುಗಳು ನನ್ನ ಒಂದು ಪಿಕ್ಚರಿಗೆ ನಾನು ಮಾಡುವಂಥ ಕಾರ್ಯಕ್ರಮಕ್ಕೆ ನಿಮ್ಮದೇ ಹಾಡಾಗಬೇಕು ನಿಮ್ಮದೇ ಹಾಡಾಗಬೇಕು ಎಷ್ಟು ವರ್ಷದ ಕೇಳಿದ್ದೇನೆ ನಾನು ನೋಡಿದ್ದೇನೆ ನೀವೇ ಹಾಡು ಎಷ್ಟು ಯಾವ ರೀತಿ ಹೇಳಿದರೂ ಕೂಡ ಹಳ್ಳಿ ಹಾಡಾಗಲಿ ಏನೇ ಆಗಲಿ ನೀವೇ ಹಾಡಬೇಕು ನಂತರ ಹಠ ಮಾಡಿ ಬಂದು ಮನೇಲಿ ಕೂತ್ಕೊಂಡು ಹೇಳಿದೆ ಆದರೆ ಬರ್ತೇನೆ ನನಗೆ ತುಂಬ ಹೊತ್ತು ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಕಾಲ್ನ ಉಂಟು ಒಂದು ವರ್ಷ ಆಯಿತು ಶೂಟಿಂಗ್ ಅಂದರೆ ಗಂಟೆ ಕಟ್ಟಲೆ ಆಗುತ್ತಲ್ಲ ಕಾಲ್ನ ಉಂಟು ಅಂತ ಹೇಳಿದೆ ಇಲ್ಲ ನೀವು ನಿಮ್ಮ ಮಕ್ಕಳೆಲ್ಲ ಬಂದು ಬೆಳಗಿಂದ ನೋಡಲಿ ಆಯ್ಕೊಳ್ಳಿ ಅವ್ರಿಗೆ ಕಾರ್ಯಕ್ರಮ ಕೊಡ್ತೇವೆ ಬೇರೆ ಬೇರೆ ನಿಮ್ಮ ಹಾಡುವಾಗ ನೀವು ಹಾಡುವಾಗ ನಿಮ್ಮ ಟೈಮ್ ಕೊಡ್ತೇವೆ ಅದೇ ಟೈಮ್ ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ ಅಲ್ಲಿ ನಿಂತ್ಕೊಳ್ಳೋ ಬೇಡ ಕೋಣದ್ದು ಬೇಡ ಬಿಸಿಲಲ್ಲಿ ನಿಂತ್ಕೊಳ್ಳೋ ಏನು ಬೇಡ ಆ ಟೈಮಿಗೆ ನಿಮ್ಮನ್ನು ಬಂದು ಕೆರಾಡಿಗೋ ಎಲ್ಲಿಗಾದರೂ ಅಡ್ಡಿಲ್ಲ ಕರ್ಕೊಂಡು ಹೋಗ್ತೇನೆ ನಾಡ್ದು ಕೋಟೇಶ್ವರ ಮೇಡ ಮದುವೆ ಆಗುತ್ತಲ್ಲ ಅಲ್ಲಿ ದೊಡ್ಡ ಹಾಲ ಅಲ್ಲಿ ಮಂಗಳೂರಿನಲ್ಲೆಲ್ಲ ಮೇಜ್ ಕಟ್ಟು ಬಂದು ನೀವು ಬರ್ತಾ ನೀವು ಬರಬೇಕು ಅಂತ ಕಾರ್ ಕಳಿಸಿ ಕೊಟ್ಟರು ಒಂದು ವಾರ ಬಿಟ್ಟು ಅಲ್ಲಿ ಹೋಗಿದ್ದೇನೆ ಅಲ್ಲಿ ಕೂಡ ಹೇಳಿದೆ ನಾನು ಸುಮಾರು ಹಾಡು ಹೇಳಿದೆ ತುಂಬ ಹಾಡು ಬೇರೆ ಬೇರೆ ಹಾಡುಗಳೆಲ್ಲ ಹೇಳಿದೆ ಭತ್ತ ಕೊಟ್ಟು ಹಾಡು ಮಕ್ಕಳಿಗೆ ಮಲಗಿಸುವಾಗ ಹೇಳು ಹಾಡು ಆರತಿ ಹಾಡು ಮದುವೆ ಹಾಡು ಬೇರೆ ಮತ್ತು ಬಯಕೆ ಹಾಡು ಬೇರೆ ಹೀಗೆ ಬೇರೆ ತುಂಬ ಹಾಡು ಹೇಳಿದೆ ಮತ್ತು ಜಾನಪದ ಹಾಡು ಎಲ್ಲ ಹೇಳಿದೆ ತುಂಬ ಹಾಡು ಹೇಳಿದ ಕೂಡಲೇ ಮಂಗಳೂರಿನವರು ಮ್ಯೂಸಿಕ್ನವರೆಲ್ಲ ಹೇಳಿದ್ದಾರೆ ಒಳ್ಳೆ ಆಗುತ್ತೆ ನಿಮ್ಮ ಸ್ವರವು ಕೂಡ ಒಳ್ಳೆ ಬರ್ತದೆ ನಾವು ಪುನಃ ಇದನ್ನು ಚೆಸ್ಟ್ ಮಾಡಿ ಪುನಃ ನಿಮ್ಮನ್ನು ಮತ್ತೆ ಹಾಡಲಿಕ್ಕೆ ಬರ್ಲಿಕ್ಕೆ ಹೇಳ್ತೇವೆ ಅಂತ ಹೇಳಿ ಅಲ್ಲಿ ತುಂಬ ಹೇಳಿ 10 ದಿನ ಹಾಡು ಹೇಳಿದೆ ಎಲ್ಲಿ ಕೋಟೇಶ್ವರದಲ್ಲಿ ಆಮೇಲೆ ಒಂದು ವಾರ ಬಿಟ್ಟು ಮತ್ತೆ ಕಟ್ಟು ಬೇಳ್ತವ್ರು ಅಲ್ಲಿ ಶೂಟಿಂಗ್ ನಡೀತಿರ್ತವ್ರು ಅಲ್ಲಿ ಬರಲಿಕ್ಕೆ ಹೇಳಿದ್ದಾರೆ ಅಲ್ಲಿ ದೊಡ್ಡ ಕಟ್ಟಡ ಬರಲಿಕ್ಕೆ ಅಲ್ಲಿ ಬಂದು ರಿಸೆಪ್ಷನ್ ಕೂತ್ಕೊಂಡು ಹಾಂ ಮೊನ್ನೆ ಹೇಳಿದ್ದೆಲ್ಲ ಒಳ್ಳೆ ಆಗಿದೆ ನಿಮ್ಮ ಸ್ವಾರ ಸೌಂಡ್ ಗಿಡ ಭಾರಿ ಚೆಂದ ಆಗಿದೆ ಮ್ಯೂಸಿಕ್ ಸೆಟ್ಟಲ್ಲಿ ಭಯಂಕರ ತೋರ್ತಾ ಉಂಟಲ್ಲ ಹಾಕೆಲ್ಲ ತೋರಿಸ್ತಾರೆ ಈಗ ಮತ್ತು ನೀವು ಹಾಡು ಹೇಳಬೇಕಂತ ಹೇಳ್ತಾರೆ ಅಲ್ಲಿ ಕೂಡ ಒಂದು 8 ಹಾಡು ಹೇಳಿದೆ ಹಾಂ ಆದರೂ ನಂಗೆ ಸ್ವಲ್ಪ ಸಂಶಯ ಆಯಿತು ಅದು ಗೊತ್ತುಂಟ ಹಳ್ಳಿಯಲ್ಲಿ ಆಗುವಂಥ ವಿಚಾರ ತುಂಬ ಅವರು ಒಂದು 6 ತಿಂಗಳಿಂದ ತುಂಬ ಎಲ್ಲ ಕಡೆ ಬೇರೆ ಬೇರೆ ಕಡೆ ಒಣಸಿ ಅಲ್ಲಿ ಇಲ್ಲಿ ಬೆಳ್ಳಾಳ ಕೆರಾಡಿ ಆದ್ರಿ ಹಳ್ಳಿಹೊಳೆ ಎಲ್ಲ ಕಡೆ ಹೋಗಿದ್ದಾರೆ ಆಲೂರು ಗುಡ್ಡಿ ಅಂಗಡಿ ನಾಡ ಗುಡ್ಡಿ ಅಂಗಡಿ ಆಲೂರು ಗುಡ್ಡಿ ಎಲ್ಲ ಮಾಡಿದ್ದಾರೆ ಆದರೆ ನನ್ನ ಮನಸ್ಸು ನಾನು ಅವ್ರದ್ದು ಹೇಳಲಿಲ್ಲ ನನ್ನ ಮನಸ್ಸಿನಲ್ಲಿ ಇದೇನು ಭಾರಿ ಅಂತದಪ್ಪ ಮಾರ್ರೆ ನಿಮ್ಮ ಮಾಡುವಂಥ ವಿಚಾರ ಇದು ಹೇಗೆ ನಿಮಗೆ ಇದು ನೀವು ಮಾಡುವಂಥ ಕಾರ್ಯಕ್ರಮ ಒಳ್ಳೆಯದಾಗುತ್ತೇನು ದೇವ್ರ ಮೇಲೆ ಭಾರ ಹಾಕಿ ಇಡಿ ನೀವು ಅಂತೇಳಿ ಮನಸ್ಸಿನಲ್ಲಿ ಇಡಿಸ್ಕೊಂಡು ಹೇಳಲಿಲ್ಲ ಅವ್ರ ಹತ್ರ ಪುನಃ ಇದೆಲ್ಲ ಆಯ್ತಲ್ಲ ಶೂಟಿಂಗ್ ಎಲ್ಲ ಆಯಿತು ಪುನಃ ಮತ್ತೆ ಶೂಟಿಂಗ್ ಆಗುವಾಗ ಕೆರಡಿಗೆ ಮತ್ತೆ ಬರಲಿಕ್ಕೆ ಹೇಳಿದರು ಇವ್ರನ್ನೆಲ್ಲ ಬರಲಿಕ್ಕೆ ನಮ್ಮ ಮಗ ಎಲ್ಲ ಹೋಗಿದ್ದಾರೆ ವೇಷ ಕಟ್ಟಿದ್ದಾರೆ 4-5 ಜನ ವೇಷ ಮಾಡಿದ್ದಾರೆ ಅಲ್ಲೂ ಕೂಡ ಒಂದು 2-3 ಹಾಡು ಹೇಳಿದ್ದೀನಿ ಅಜ್ಜಗಳಲ್ಲಿ ಕೂತ್ಕೊಂಡು ಹೇಳೋದು ಹಾಡು ಅದೇ ಹಾಡು ಲೇಲೆ ಅದೆಲ್ಲ ಹೇಳೋದು ಅಲ್ಲಿ ಎಲ್ಲಿ ಶೂಟಿಂಗ್ನಲ್ಲಿ ಇದೆಲ್ಲ ಆದಮೇಲೆ ಪಿಕ್ಚರ್ ಬಿಡುಗಡೆ ಅಂತಲ್ಲ ಆಯ್ತಲ್ಲ 30 ತಾರೀಕು ಮೊನ್ನೆ ಕಳೆದ 32 ತಿಂಗಳಾಯ್ತಲ್ಲ ಬಿಡುಗಡೆಗೆ 10 ದಿವಸ ಪುನಃ ಬಂದ ನಮ್ಮ ಮನೆಗೆ ಬಂದು ಕಾಂತಾರ ನಾಡ್ದು ಬಿಡುಗಡೆ ಆಗ್ತದೆ ಬೆಂಗಳೂರಿನಲ್ಲಿ ನೀವು ಬರಬೇಕು ಅಂತ ಬರಲಿಕ್ಕೆ ಕೆಳಗೆ ಬಂದರು ಇಲ್ಲ ನಾನು ಬರೋದಿಲ್ಲ ನಾನು ಇಲ್ಲಿ ಬಂದು ಕುಂದಾರ ಬಂದು ನೋಡ್ತೇನೆ ಅಲ್ಲಿ ಬರಲಿಕ್ಕೆ ಆಗೋದಿಲ್ಲ ಮಾರ್ರೆ ಅಂತ ಹೇಳಿದೆ ಆಯಿತು ಅಡ್ಡಿಲ್ಲ ನೀವು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಕೊಡಿರಿ ನೀವು ನಮ್ಮ ಕಂಬಳಕ್ಕೆ ಹೋಗೋರು ನೀವೇ ನಮ್ಮ ದೇವರದ್ದು ಮಾರನ್ನ ಕಟ್ಟಿದ್ದು ನಮ್ಮ ಹತ್ತಿರ ದೇವರದ್ದು ನಿಮ್ಮ ದೈವ ಪಂಜುರ್ಲಿದ್ದು ಎಲ್ಲ ಹೆಸರಲ್ಲಿ ಆಶೀರ್ವಾದ ಕೊಡಿ ಅಂತ ಹೇಳಿದೆ ನಾನು ನೀವು ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ಸು ಆಗಬೇಕು ಅಂತೇಳಿ ಹೇಳಿದೆ ನಾನು ಅವ್ರು ಬಂದವಾಗ ಪಿಕ್ಚರಿಗೆ ಶೂಟಿಂಗ್ ಅದು ಬಿಡುಗಡೆಗೆ 15 ದಿವಸ ತರಬಹುದು ಬರುವಾಗ
ಆಗ ನನಗೂ ಸ್ವಲ್ಪ ಮನಸ್ಸಿನಲ್ಲಿ ಸ್ವಲ್ಪ ಒಳ್ಳೆಯದಾಗ್ಬೋದು ಎಂಬ ರೀತಿಯಲ್ಲಿ ಮನಸ್ಸು ಹುಟ್ಟಿದೆ. ಆದ್ದರಿಂದ ಅವರಿಗೆ ಎಲ್ಲ ದೇವರುಗಳನ್ನು ಮನಸ್ಸಿನಲ್ಲಿ ನೆನ್ಕೊಂಡು ನಮ್ಮ ಪಂಜೂರಲ್ಲಿ ಎಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಅವರಿಗೆ ನೀವು ಮಾಡಿದಂಥ ಶೂಟಿಂಗೆಲ್ಲ ಯಶಸ್ ಆಗಬೇಕು ಅಂತ ಹೇಳಿ ಆಯಿತು. ಬೇರೆ ವಿಚಾರದಲ್ಲಿ ಹಿಂದಿನ ಮೊದಲಿಂದ ನಾನು ನಿಮ್ಮನ್ನು ನೋಡಿದ್ದೇನೆ, ನನ್ನನ್ನು ನೀವು ನೋಡಿದ್ದೀರಿ, ನಾನು ನೀವು ಬರ್ತಾ ಹೋಗ್ತೇನೆ ಬರ್ತಾ ಹೋಗ್ತಾ ಇರ್ತೇನೆ, ಫೋನ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಸರ್, ಈಗ ಅದೇ ತಾವು ಕಾಂತಾರದ ಸಿನಿಮಾದ ಬಗ್ಗೆ ಒಂದು ಸ್ವಾರಸ್ಯವಾಗಿ ಹೇಳಿದ್ರಿ, ಇನ್ನೆಲ್ಲ ಸಂದರ್ಭಗಳು ಬಂತು ಅಂತ, ತುಂಬ ಖುಷಿ ಆಯ್ತು ಇದನ್ನು ಕೇಳಿ. ಇದೇ ಸಂದರ್ಭದಲ್ಲಿ ಆ ಒಂದು ಲೇ 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 ಆ ಹಾಡನ್ನು ಒಂದ್ಸತಿ ಮತ್ತೆ ನಮ್ಮ ವೀಕ್ಷಕರಿಗೆ ಒಂದು ಬಿಟ್ಟು ನೀವು ಹೇಳಿದ್ರೆ ಒಂದು ಸಾಲನ್ನು ಮತ್ತೊಮ್ಮೆ, ಆ ಸ್ಟಾರ್ಟಿಂಗ್ ಲೈನ್ ಆ ಒಂದು ಸ್ವರ. ಆದರೂ ವಿಶೇಷ ಶೆಟ್ಟರ ಮನೆ ಬಂದು ಹೋದು, ಹೋಗಿ ಪಿಕ್ಚರ್ ಬಿಡುಗಡೆ ಆಯ್ತು. ನಾ ಬೆಂಗಳೂರಿಗೆ ಬರುವುದಿಲ್ಲ ಅಂತ ಹೇಳಲ್ಲ, ಕೋಟೇಶ್ವರ ಕರ್ಕೊಂಡು ಹೋಗಿದ್ರು ನನ್ನನ್ನು. ನಾವೆಲ್ಲ ಹೋಗಿದ್ದು, ನಾವೊಂದು ಸುಮಾರು ತುಂಬ ಜನ, 100 ಜನ ಕೋಲ ಕಟ್ಟೋರು, 50 ಜನ ಪಾತ್ರಿ, ದೈವದ ಪಾತ್ರಗಳು ದರ್ಶನ ಮಾಡು ಎಲ್ಲಿ ಕೋಟೇಶ್ವರದಲ್ಲಿ ಶ್ರೀನಿವಾಸ ಪೂಜಾರ್ ಮುಖೇನವಾಗಿ ನಮ್ಮನ್ನು ಕರೆಸ್ಕೊಂಡಿದ್ದು. ಶ್ರೀನಿವಾಸ ಪೂಜಾರ್ ಅಷ್ಟು ಜನ ಕರೆಸ್ಕೊಂಡಿದ್ದಾರೆ. ಹೋದ ಕೂಡಲೇ ಎದುರುಗಡೆ ಎಲ್ಲರಿಗೂ ಎದುರು ನಿಲ್ಲಿಸ್ಕೊಂಡು ಶಾಲೆ ಹಾಕಿದ್ದಾರೆ, ನನ್ನ ಹತ್ರ ಮಾತಾಡಿದ್ದಾರೆ. ಈ ನೀವು ಬಂದ್ರಲ್ಲ ನೋಡ್ಲಿಕ್ಕೆ ಬಂದ್ರಲ್ಲ, ನಿಮ್ಮನ್ನು ಮೊದಲು ಬರ್ಲಿಕ್ಕೆ ಕೇಳಿದ್ರೆ ಶಿರಸ ಬಿಟ್ಟರು ಕೇಳಿದ್ದಾರೆ. ಹೌದು, ಬೆಂಗಳೂರು ಬರ್ಲಿಕ್ಕೆ ಕೇಳಿದ್ದಾರೆ, ನಾನು ಹೋಗಲಿಲ್ಲ, ನನ್ನ ಕಾಲು ನೋವಿತ್ತು. ನಾನು ಇಲ್ಲಿ ಹತ್ತಿರ ಬಂದ ಕುಂದಾಪುರಲ್ಲಿ ನೋಡ್ತೇನೆ ಅಂತ ಹೇಳಿದ್ದೀನಿ, ಇವತ್ತು ಬಂದಿದ್ದೇನೆ. ಆಯಿತು ನೋಡಿ ಅಂತೇಳಿ ಮಾತಾಡಿ ಒಳಗೆ ಪಿಕ್ಚರ್ ನೋಡಿ ನೋಡಿ. ಆಮೇಲೆ ಪುನಃ ನನ್ನ ಹತ್ರ ಕೇಳ್ರಿ, ಯಾರು ಅವರೇ ಶ್ರೀನಿವಾಸ ಪೂಜಾರ್. ಆವಾಗ ನೀವು ಮೊದಲು ಹೇಳಿದ ವಿಚಾರ, ಈಗ ನೀವು ಆ ಎಲ್ಲ ಸೀರಿಸುಗಳನ್ನು ಎಲ್ಲ ಯಾಕಟ್ಗಳನ್ನು ಪ್ರತಿಯೊಂದನ್ನು ನೋಡಿದ ಆಮೇಲೆ ನಿಮ್ಮ ಮನಸ್ಸಿನ ಅಭಿಪ್ರಾಯ ಹೇಗೆ ಅಂತೇಳಿ ಕೇಳಿದೆ. ನಾನು ಒಳ್ಳೆಯದಾಗಿದೆ, ಎಲ್ಲದೂ ಕೂಡ ಒಳ್ಳೆಯದಾಗಿದೆ, ಹಳ್ಳಿಯ ಸೀನ್ಸುಗಳು, ಕಂಬಳ, ಕೋಳಿಪಡೆ, ಪ್ರತಿಯೊಂದು ಕೂಡ, ಹಾಡು ಗಾಯನ ಎಲ್ಲ ಒಳ್ಳೆಯದಾಗಿದೆ. ಕಾಂತಾರ ಬಂದ ಆಮೇಲೆ ಒಂದು ತಿಂಗಳು ಈಚೆ ಪೇಪರ್ನ ಕೊಟ್ಟಿದ್ದಾರೆ ಸರ್ಕಾರಿಯವರು, ಸರ್ಕಾರಿಯಿಂದ ಅನುಮತಿಯಾಗಿದೆ 2,000 ರೂಪಾಯಿ ಬಿಡುಗಡೆ ಮಾಡಬೇಕು ಅಂತ ಕೋಲ ಕಟ್ಟುವವರಿಗೆ, ಮತ್ತು ಪಾತ್ರೆ ಪೂಜೆ ಮಾಡುವರು ಮಾಡಬೇಕಂತ ಮಾಡಿದ್ದಾರೆ. ಅದು ಹೇಗೆ ನಿಮ್ಮ ಮನಸ್ಸು ಹೇಗೆ ಅದ್ರ ಬಗ್ಗೆ ನಿಮ್ಮ ಮನಸ್ಸು ಹೇಗೆ? ಸರಿ ಸರ್, ನನಗೆ ನನ್ನ ಕಾಲು ನೋವು ಆದ ಕೂಡಲೇ ಅದು ನೆನಪಾಗಿದೆ ನನಗೆ. ಹಾಂ, ಇದ್ರ ಬಗ್ಗೆ ಯಾರೆಲ್ಲ ಕೇಳುವುದು, ಯಾರು ಮಾಡ್ತಾರೆ ಎಂಬ ವಿಚಾರ. ನನ್ನ ಹಾಗೆ ಎಷ್ಟೋ ಜನ ಕಲಾವಿದರು ಇದ್ದಾರೆ, ನಮ್ಮ ನೆಂಟರೆಲ್ಲ ಸುಮಾರು ಜನ ಮೊನ್ನೆ ಬಂದಿದ್ದಾರೆ, ಕಾಲು ನೋವು, ಕೈ ನೋವು, 34 ವರ್ಷಕ್ಕೆ ಅವರಿಗೆಲ್ಲ ಇದಾಗಿ, ನನಗೆ 60 ವರ್ಷ. ಮತ್ತು ಪಾತ್ರಗಳಿಗೂ ಕೂಡ ಹಾಗೆ, ಎಲ್ಲ ಕಡೆ ದರ್ಶನ ಇರುವುದಿಲ್ಲ, ಎಲ್ಲ ಕಡೆ ಕೆಲವು ಮಸ್ತು ಆಸ್ತಿ ಮನೆ ಇರುವುದಿಲ್ಲ ಅವ್ರ ಹತ್ರ, ಅವ್ರಿಗೂ ಕೂಡ ಆಗಬೇಕಲ್ಲ ಖರ್ಚಿಗೆ, ಅವರಿಗೂ 2,000 ಕೊಡ್ತೇನೆ ಅಂತ ಹೇಳಿದ್ದಾರೆ ಸರ್ಕಾರದ ರೀತಿಯಲ್ಲಿ ಸುನೀಲ್ ಕುಮಾರ್. ಅದು ಕೂಡ ನನಗೆ ಭಾರಿ ಸಂತೋಷವಾಯಿತು. ನಮಗೂ ಕೂಡ ಇದು ಈ ರೀತಿಯಲ್ಲಿರುವಂಥ ವಿಚಾರಕ್ಕೆ ಪೇಪರ್ನಲ್ಲಿ ನೋಡಿದ್ದೆ ನಾನು, ಮತ್ತು ಎಲ್ಲರಿಗೂ ಗಮನದಲ್ಲಿ ಬಂದಿದೆ 2,000 ರೂಪಾಯಿ ಕೋಲ ಕಟ್ಟುವವರಿಗೆ ಮತ್ತು ಪಾತ್ರೆ ಆದವರಿಗೆ ಸರ್ಕಾರದಿಂದ ಅನುಮತಿ ಬಂದಿದೆ ಅಂತ. ಅದ್ರ ಬಗ್ಗೆ ನಾನು ಭಾರಿ ಸಂತೋಷ ಆಯ್ತು ಹೇಳಿದ್ದೇನೆ ಅವ್ರ ಹತ್ರ, ಶ್ರೀನಿವಾಸ ಪೂಜಾರ ಹತ್ರ. ಹರುವರ ವರ್ಣದಿಂದ ಜೋಗಿ ಬರುವರಲಿ ಜಾಣರಂತೆ, ಹರುವರ ವರ್ಣದಿಂದ ಜೋಗಿ ಬರುವರಲಿ ಜಾಣರಂತೆ, ಯಾವಲಿ ದೇಶ ಕಾಣೋ ಜೋಗಿ ಯಾವಲಿ ಸೀಮೆ ಕಾಣೋ,